ಕೆಜಿ ವರೆಗೂ ಬಂದ್ರು ಕೆಜಿ ಬರ್ಬೋದು, ಮಿನಿಮಮ್ ಒಂದು ಒಂದ್ ಕೆಜಿ ಒಂದೂವರೆ ಕೆಜಿ ನಾವು ಬರ್ಬೋದು. ಸರ್ ಇದು ಟೋಟಲ್ ಎಷ್ಟು ಎಕರೆ ಪ್ರದೇಶ ಇದೆ? ಇದು ಅಡಿಕೆ ತೋಟ 2 ಎಕರೆ ಐತೆ. 2 ಎಕರೆ ಇದೆ. 2 ಎಕರೆ ಫುಲ್ ಕೆಸರಿನೂ ಐತೆ. 2 ಎಕರೆಯಲ್ಲಿ ಕೆಸವೆ ದಂಟು ಎಷ್ಟು ಗಿಡ ಹಿಡಿದಿದೆ ಸರ್? ಇದು ಒಂದು 4000 ಗಿಡ ಐತೆ. 4000 ಗಿಡ ಇದೆ. 2 ಕೆಜಿ ಅಂತ ಬರ್ತದೆ. ಈಗ ಏನು ಸಿಂಪಲ್ ಆಗಿ ಸುಲಭ ವಿಧಾನದಲ್ಲಿ ಅಂತರ್ ಬೆಳೆಯಾಗಿ ಜೊತೆಗೆ ಕಡಿಮೆ ಖರ್ಚಿನ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಮಾಡುವಂತ ರೈತರು ಈ ಕೆಸವೆ ದಂಟು ಕೂಡ ಮಾಡಬಹುದು ಅನ್ನೋದು ಮನುಸರ್ ಅಭಿಪ್ರಾಯ. ಮನುಸರ್ ಪೂರ್ತಿ ಒಂಥರ ಅಷ್ಟೋತ್ತರ ಆಗೋಗಿತ್ತು, ಬಾಯಿ ಸುಳಿನೇ ಬತ್ತಿರ್ಲಿಲ್ಲ. ಅವಾಗ ಫ್ರೂಟ್ ಪವರು ಮತ್ತಿನ್ನು ವೆಜ್ ಪವರು, ಫ್ರೂಟ್ ಪವರ್ ಮತ್ತೆ ಗ್ರೀನ್ ಗೋಲ್ಡ್ ಎರಡ್ ಮೂರು ಐಟಮ್ಗಳನ್ನ ಡ್ರಮ್ ಕಲಸಿ ಹಾಕ್ದಾಗ ಒಂದ್ ತಿಂಗಳೊಳಗೇನ ಫುಲ್ ಸುಳಿ ಬಂದ್ರೆ ಸ್ಟಾರ್ಟ್ ಆಯ್ತದ. ಸುಳಿ ಬರ್ತಿರೋ ಗಿಡ ಎಲ್ಲ ಸುಳಿ ಬರೋಕ್ ಸ್ಟಾರ್ಟ್ ಆಯ್ತು. ಅವಾಗ ನಂಗೆ ಖುಷಿ ಆಯ್ತು, ಇದೇ ಪ್ರೈವೇಟ್ ಯೂಸ್ ಮಾಡೋದು, ಯಾವ್ದು ಯೂಸ್ ಮಾಡೋದು ಬೇಡ ಅಂತ ಅವಾಗಿನಿಂದ ಗೋಲ್ಡನ್ ಸಾಯಿಲ್ ಬಿಟ್ರೆ ನನ್ನ ಎಲ್ಲ ಬೆಳೆಗೂ ಅದೇ ಮಾಡ್ತಿರೋದೆ. ಸುಮಾರು 2 ವರ್ಷದಿಂದ ನೀವು ಕಂಟಿನ್ಯೂಸ್ ಆಗಿ ಗೋಲ್ಡನ್ ಸಾಯಿಲ್ ಗೋಲ್ಡನ್ ಸಾಯಿಲ್ನೇ ಮಾಡ್ತಾ ಇದ್ದೀರಾ. ಸೊ ಈ ಅಡಿಕೆ ಬೆಳೆಗೂ ಕೂಡ ಗೋಲ್ಡನ್ ಸಾಯಿಲ್ನೇ ಮಾಡಿದ್ದೀರಾ, ಅಡಿಕೆದ ಆಮೇಲೆ ಮಾತಾಡೋಣ. ಈಗ ಕೆಸವೆ ದಂಟನ್ನು ನಾವು ಮಾತಾಡ್ತಾ ಇದ್ದ, ಈಗ ಕೆಸವೆ ದಂಟು ಸೊ ಈಗ 2 ಎಕರೆ ಪ್ರದೇಶದಲ್ಲಿ ಸುಮಾರು ಎಷ್ಟು ಗಿಡನ ಪರಿಚಯ ಮಾಡಿಸ್ಕೊಳ್ಳೋಣ. ಫ್ರೆಂಡು ನಮ್ಮ ಪಕ್ಕ ತೋಟದಲ್ಲಿ ಹಾಕಿದ್ರು, ಅವ್ರು ನೋಡಿ ಹಾಕಿದ್ ನಾನು ಸುಮ್ಮನೆ ಹಾಕಿ ಏನೋ ನೆಟ್ಟು ಮಾಡಲೇ ಇಲ್ಲ ಅವರು, ಆದ್ರೂ 1.5 ಲಕ್ಷ ದುಡ್ಡು ಆಯ್ತು. 1.5 ಲಕ್ಷ ಎಷ್ಟು ಎಕರೆಗೆ? ಅವ್ರದ್ದು 2 ಎಕರೆಗೆ ಇದೇ ತರ ಸೇಮ್ ಅಂತರ ಬೆಳೆಯಾಗಿ ಹಾಕಿದ್ರು, ಅಕ್ಕಿ ತೋಟಕ್ಕೆ ಬಾಳೆ ತೋಟಕ್ಕೆ. ಅವ್ರದ್ದು ಇಷ್ಟು ಹೆಲ್ತ್ ಆಗಿರ್ಲಿಲ್ಲ, ಇಷ್ಟು ಹೆಲ್ತ್ ಇರಲಿಲ್ಲ ಅವ್ರದ್ದು, ಫುಲ್ ಕೆಮಿಕಲ್ ಎಲ್ಲ ಮಾಡಿದ್ದು. 1 ಲಕ್ಷ ದುಡ್ಡು ಆಗಿತ್ತು, ಅವ್ರನ್ನ ನೋಡಿ ನಾವು ಬೆಳೆಯೋದಂತ ಅಂದು ಹಾಕಿದ್ದೀವಿ. ಖಂಡಿತ. ಈಗ ಮನುಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತೀನಿ. ನಮಸ್ತೆ ರೈತ ಬಂಧುವರೆ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಮನುಸರ್ ಅವರ ಅಡಿಕೆ ಮತ್ತೆ ಕೆಸವೆ ದಂಟು ಅಂತರ್ ಬೆಳೆಯಾಗಿ ಮಾಡಿದ್ದಾರೆ, ಮಾಡ್ಕೊಳ್ಳಿ ಸರ್. ನಮ್ಮ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕೊತ್ತೆಗಳ ಗ್ರಾಮ, ನಮ್ಮ ಹೆಸರು ಮುನ್ನು ಅಂತ. ಕೆಸವೆ ದಂಟು ನಮ್ ಗೋಲ್ಡನ್ ಸಾಯಿಲ್ ಅಲ್ಲಿ ಫಸ್ಟ್ ನೀವೇ ಬೆಳೀತಾ ಇರೋದು, ಮೊದಲನೇ ರೈತರು ನೀವು. ಯಾಕೆಂದ್ರೆ ಹೊಸ ಹೊಸ ಬೆಳೆಗಳನ್ನ ನಾವು ರೈತರು ಪರಿಚಯ ಮಾಡಿಸ್ಬೇಕು. ಈ ಬೆಳೆ ಬರುತ್ತಾ ಅಡಿಕೆ ಬರುತ್ತೆ. ಕೆಸವೆ ಹಿಂದೆ ಹೆಂಗಿತ್ತು ನೀವು ನೋಡಿದಾಗ? ಡೆವಲಪ್ ಆಗಿತ್ತಿರಲಿಲ್ಲ. ನಮ್ಮ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಕೊಟ್ಟಾದ್ಮೇಲೆ ಡೆವಲಪ್ ಆಗೈತೆ. ನಿಮ್ಗೆ ಹೆಂಗ್ ಕಾಣಿಸ್ತಾ ಇತ್ತು ಗಿಡ ನೋಡಕ್ಕೆ? ಖುಷಿ ಆಯ್ತು, ಖುಷಿ ಆಗ್ತದೆ. ಇಲ್ಲಿ ನಿಂತ್ಕೊಂಡ್ರೆ ಇದು ಸರ್ ಇದು ನಾರ್ಮಲ್ ಇದೇ ತರ ಇತ್ತು, ಕೆಳಗಡೆ ಕೆಳಗಡೆ ಐತೆ, ಡೆವಲಪೇ ಆಗಿರ್ಲಿಲ್ಲ. ಅದು ಫುಲ್ ಚಿಕ್ಕ ಗಿಡ ಹೇಳ್ತಾನೆ ಇರಲಿಲ್ಲ ಮೇಕೆ. ಅದು ವೆಜ್ ಪವರ್ ಮತ್ತೆ ಗ್ರೀನ್ ಗೋಲ್ಡ್ ಬಿಟ್ಮೇಲೆ 15 ದಿವಸಕ್ಕೆ ಫುಲ್ ಆಲ್ಮೋಸ್ಟ್ ಡೆವಲಪ್ ಆಯ್ತು. ಏನೋ ಹೂವಿನ ಗಿಡಗಳೇನೋ ಅನ್ನೋ ತರ ಕಾಣಿಸುತ್ತೆ ಇಲ್ಲಿಂದ ನೋಡಿದ್ರೆ, ಬಹಳ ಖುಷಿ ಆಗುತ್ತೆ ಒಂಥರ. ಆದ್ರೆ ರಾಸಾಯನಿಕದಲ್ಲಿ ಮಾಡಿದಾಗ ಈ ತರ ಕಾಣಿಸಲ್ಲ, ಈ ತರ ಒಣಗಿರೋದು ಬಿಸಿಲಿಗೆ ಅಂತ ಡೆವಲಪ್ಮೆಂಟು ಕಾಣಿಸಲ್ಲ. ಈಗ ಒಂದೇ ತರ ಕಾಣಿಸುತ್ತೆ ಎಲ್ಲ ಗಿಡಗಳನ್ನು, ಹೈಟು ಬೆಳವಣಿಗೆ ಒಂದೇ ತರ ಕಾಣಿಸುತ್ತೆ. ಈಗ ಕೆಳಗಡೆ ಅಂತೂ ಡೆವಲಪ್ ಆಗಿದಿಲ್ಲ ಸರ್, ಹೋಗಿತ್ತು. ಫುಲ್ ಹತ್ತು ದಿವಸಕ್ಕೆಲ್ಲ ರಿಕವರ್ ಆಯ್ತು. ರಿಕವರಿ ಆಯ್ತು, ಗಿಡ ಬೆಳೀತು ನೋಡಿ, ಬುಡನು ದಪ್ಪ ಬರ್ತಾ ಇತ್ತು. ಮೇಡಮ್ ಈಗ 50 ರೂಪಾಯಿ ಐತೆ ಕೆಜಿ ಊಟನಲ್ಲಿ. ನೆಕ್ಸ್ಟ್ ನಾವು ಕೇಳ್ಬೇಕಾದ್ರೆ ಏನಾಯ್ತದೆ ಅದು ಗೊತ್ತಿಲ್ಲ. ಈಗ 50 ರೂಪಾಯಿ ಈಗ ಐತೆ. ಫಿಕ್ಸ್ ಏನು ಇಲ್ವಾ ರೇಟ್? ಇದಕ್ಕೆ ಅದಕ್ಕೆ ಫಿಕ್ಸ್ ಇಲ್ಲ. ಈ ಕೇರಳ ಓಣಂ ಹಬ್ಬ ನಡೀತದಲ್ಲ, ಆ ಟೈಮಲ್ಲಿ ಸ್ವಲ್ಪ ಅಪ್ಪ ಆಯ್ತದೆ, 70 ರೂಪಾಯಿ 80 ರೂಪಾಯಿ ತನಕ ಹೋಯ್ತದೆ. ಬಟ್ ಆ ಟೈಮ್ ಬರಂಗೆ ಹಾಕಿರೋದು, ಈಗ ಕರೆಕ್ಟಾಗಿ ಆ ಟೈಮ್ ಹಾಕಿದ್ದೀರಾ. ಯಾವ ಮಂತಲ್ಲಿ ಇದು ನಾಟಿ ಮಾಡಿದ್ರೆ ಒಳ್ಳೇದು? ರೇಟ್ ಸಿಗ್ಬೇಕು ಅಂದ್ರೆ ನಾವು ನವೆಂಬರ್ ತಿಂಗಳ ಮಾಡ್ದೋ, ನವೆಂಬರ್ 15ಕ್ಕೆ ಆ ಟೈಮಿಗೆ ಮಾಡಿದ್ರೆ ಕರೆಕ್ಟ್ ಆಗಿ ಜೂನ್ 15 ಜುಲೈ ಲಾಸ್ಟ್ ಜೂನ್ ಎಂಡ್ ಜುಲೈ 15 ಗೆಲ್ಲ ಕಿಡ್ಬೋದು. ಆ ಟೈಮಲ್ಲಿ ಓಣಂ ಸಿಗ್ತದ. 7 ತಿಂಗಳು ಮಿನಿಮಮ್, 7 ತಿಂಗಳು ಏನು ಕೇಳಂಗಿಲ್ಲ, 7 ತಿಂಗಳ ಮೇಲೆ 8 ತಿಂಗಳ ಗಂಟ ಇಟ್ಕೋಬಹುದು. 8 ತಿಂಗಳ ಮೇಲೆ ಅಂತ ಇಟ್ಕೊಳಕ್ ಆಗಲ್ಲ, ಅವಾಗ ಅದು ಗೆಡ್ಡೆ ಬೇರ್ ಬಿಡಕ್ ಸ್ಟಾರ್ಟ್ ಮಾಡ್ಬಿಡ್ತದೆ, ಬೇರ್ ಬಿಟ್ರೆ ಕೇಳಲ್ಲ ಅದು, ತಗೊಳ್ಳೋದಿಲ್ಲ. ನಾವೀಗ ಹಾಕಿದ್ರೆ ಓಣ ಮಬ್ಬನ್ ಟೈಮ್ಗೆ ಕರೆಕ್ಟ್ ಆಗಿ ತಿಳಿಸೋ ತರ ಹಾಕಿದೀವಿ. ಈಗ ಈ ಇದು ಗೆಡ್ಡೆ ಹೆಲ್ತಿ ಆಗಿ ಬಂದ್ರೆ ಒಂದ್ ಗೆಡ್ಡೆ ಎಷ್ಟು ಕೆಜಿ ತೂಕ ತೂಗ್ಬೋದು? ಇದು ಹೆಲ್ತಿ ಆಗಿ ಬಂದ್ರೆ ಒಂದ್ ಗೆಡ್ಡೆ 2 ಕೆಜಿ ಗಂಟ ಬಿಡ್ಬೋದು ತೂಕ ತೆಗಿಬಹುದು. ಅಂದ್ರೆ ಬೈಲ್ ಬೆಳೆದಿರೋರು 2 ಕೆಜಿ ತೆಗ್ದಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಇದನ್ನ ಜಮೀನಲ್ಲೇ ಪ್ಲಾಂಟೇಶನ್ ಮಾಡಾಕ್ತಾರೆ, ಫುಲ್ ಓಪನ್ ಫೀಲ್ಡ್ ಅಲ್ಲಿ. ಆ ತರದವರು ತೋಟದಲ್ಲಿ ಯಾವ ಹಾಕಿರೋರು ಎಷ್ಟು ಇಳುವರಿ ತೆಗೆದ್ರೆ ಗೊತ್ತಿಲ್ಲ. ನಾವು ಮಿನಿಮಮ್ 1 ಕೆಜಿ 1.5 ಕೆಜಿ ಬರ್ಬೋದು ಅನ್ಕೊಂಡಿದ್ದೀನಿ. ನೋಡೋಣ ಬರ್ಬೋದು, ಮಿನಿಮಮ್ 1 ಕೆಜಿ 1.5 ಕೆಜಿ ನಾವು ಬರ್ಬೋದು. ಸರ್ ಇದು ಟೋಟಲ್ ಎಷ್ಟು ಎಕರೆ ಪ್ರದೇಶ ಇದೆ? ಇದು ಅಡಿಕೆ ತೋಟ 2 ಎಕರೆ ಐತೆ. 2 ಎಕರೆ ಇದೆ. 2 ಎಕರೆ ಫುಲ್ ಕೆಸರಿನ. 2 ಎಕರೆಯಲ್ಲಿ ಕೆಸವೆ ದಂಟು ಎಷ್ಟು ಗಿಡ ಹಿಡಿದಿದೆ ಸರ್? ಇದು ಒಂದು 4000 ಗಿಡ ಐತೆ. 4000 ಗಿಡ ಇದೆ. 4000 ಗಿಡ ಇದೆ. ಈಗ ನೀವು ಅಂತರ್ ಬೆಳೆ ಆಗಿ ಮಾಡಿದಿರಲ್ಲ, ಅಡಿಕೆಗೂ ಒಂದು ಮೇಂಟೆನೆನ್ಸ್ ಆಯ್ತು, ಪ್ಲಸ್ ಕೆಸವೆಗೂ ಒಂದು ಮೇಂಟೆನೆನ್ಸ್ ಆಯ್ತು. ಇದಕ್ಕೆ ಅತಿಯಾಗಿ ಕಾಳಜಿ ಮಾಡೋ ಅವಶ್ಯಕತೆ ಏನಿಲ್ಲ ಅಲ್ವಾ? ಕೆಸರಿಗೆ ಜಾಸ್ತಿ ಕಾಳಜಿ ಇಲ್ಲ ಮೇಡಮ್. ಇದಕ್ಕೆ ಔಷಧಿ ಸ್ಪ್ರೇ ಏನ್ ಕೊಡಂಗಿಲ್ಲ. ಇದಕ್ಕೆ
ಯಾಕೆಂತಂದ್ರೆ ಈಗ ಎಷ್ಟೋ ಜನ ನಮ್ಮಲ್ಲಿ ಅಡಿಕೆ ಬೆಳೆಗಾರರು ತುಂಬಾ ಜನ ರೈತರು ಇದಾರೆ, ಮತ್ತೆ ಬೇರೆ ಬೇರೆ ಬೆಳೆ ಮಾಡುವಂತವರು ಈಗ ಸಾಂಪ್ರದಾಯಿಕವಾಗಿ ಅನೇಕ ತರಕಾರಿ ಬೆಳೆಗಳನ್ನ ಜಾಸ್ತಿ ಮಾಡ್ಕೊಂಡು ಬರ್ತಾ ಇರ್ತಾರೆ, ಅಂತವ್ರಿಗೆ ಇದು ಒಂದು ಚಿಕ್ಕದಾಗಿ ಮನೆ ಮಾಡುವಂತವ್ರು ಮಾಡಬಹುದಲ್ವಾ. ಏನಂತಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅದು ಸೇಮ್ ಶುಂಠಿ ತರ ನಾಟಿ ಮಾಡ್ಬಿಟ್ಟು ನಾಟಿ ಮಾಡಿದ್ರೆ ಒಂದ್ ತಿಂಗಳೆಲ್ಲ ಕಡಿತದೆ, ಆಮೇಲೆ ಯಾವ್ದೇ ಸ್ಪ್ರೇ ಕೊಡಂಗಿಲ್ಲ, ಸ್ಪ್ರೇ ಅವಶ್ಯಕತೆ ಇಲ್ಲ ಇದಕ್ಕೆ, ಅವಶ್ಯಕತೆ ಇಲ್ಲ. ಬಂಚಿಂಗ್ ಕೊಟ್ಕೊಂಡು ಇದಕ್ಕಿಂತ ಸ್ವಲ್ಪ ಏನೋ ಇದು ಹೈಟ್ ಇಷ್ಟ, ಇನ್ನು ಹೈಟ್ ಬೆಳೆಯೋದು ಇನ್ನು ಚೆನ್ನಾಗಿ ಓಪನ್ ಫೀಲ್ಡ್ ಆದ್ರೆ ಇನ್ನೂ ಹೈಟ್ ಬೆಳೀತೆ, ನೆರಳಾದ್ರೆ ಇಷ್ಟೇ ಇದು ಮೇಡಮ್ ಇಷ್ಟೇ. ಒಳಗಡೆ ಗೆಡ್ಡೆ ಕಟ್ತಾ ಇತ್ತು, ಒಳಗಡೆ ಗೆಡ್ಡೆ ಕಟ್ತಾ ಇದೆ. ಈಗ ಎಷ್ಟನೇ ತಿಂಗಳದು ಸರ್ ಇದು? ಗೆಡ್ಡೆ ಕ್ಲೀನ್ ಆಗಿ ಬೆಳೆದ್ಬಿಟ್ರೆ ಇಷ್ಟ ಅಪ್ಪ ಬಂದು ಇಷ್ಟು ಉದ್ದ ಬರ್ತದೆ, ಸುಮ್ನೆ ನಾವ್ ಯಾಕೆ ಪಾಲ್ ಬಿಡ್ಬೇಕು ಅಂತ ಮಾಡಿರೋದು ಮಾಡಿದೀವಿ ಸರ್. ಇವಾಗ ಒಂದು ಇದು ಇದು ಒಂದೇ ಗಿಡ ಇರುತ್ತಾ ಅಥವಾ ಮರಿ ಏನಾರು ಬರುತ್ತೆ ಅಕ್ಕಪಕ್ಕ? ಮರಿ ಬರ್ತದೆ, ಒಂದೊಂದು ಕಿತ್ ಹಾಕ್ಬೇಕು, ಒಂದೇ ಬಿಡಬೇಕು, ಒಂದೇ ಬಿಡ್ಬೇಕು ಸರ್. ಈಗ ಎಷ್ಟು ಡಿಸ್ಟೆನ್ಸ್ ಬೇಕು ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ? ಎಷ್ಟು ಡಿಸ್ಟೆನ್ಸ್ ಇದೆ ಇದು? ಇದು ಎರಡು ಎರಡು ಅಡಿ, ಎರಡೂವರೆ ಅಡಿ ಐತೆ, ಹಿಂಗೆ ಹಿಂಗೆ ಮೂರ್ ಅಡಿ ಐತೆ, ಮೂರು ನಾಲ್ಕು ಅಡಿ ಐತೆ. ಈಗ ಒಂದ್ ಗೆಡ್ಡೆ ಸುಮಾರು ನೀವು ಹೇಳದಂಗೆ ಒಂದ್ರಿ ಒಂದ್ ಕೆಜಿ, ಒಂದೂವರೆ ಎರಡ್ ಕೆಜಿ, ಒಂದ್ ಕೆಜಿ ಗಂಟ ಬರ್ತದೆ, ಎರಡ್ ಕೆಜಿ ಗಂಟ ಬರ್ತದೆ. ಈಗ ಏನು ಸಿಂಪಲ್ ಆಗಿ ಸುಲಭ ವಿಧಾನದಲ್ಲಿ ಅಂತರ್ ಬೆಳೆಯಾಗಿ ಜೊತೆಗೆ ಕಡಿಮೆ ಖರ್ಚಿನ ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಮಾಡುವಂತ ರೈತರು ಈ ಕೆಸುವೆ ದಂಟು ಕೂಡ ಮಾಡಬಹುದು ಅನ್ನೋದು ಮನು ಸರ್ ಅಭಿಪ್ರಾಯ. ಮನು ಸರ್ ನ ಪರಿಚಯ ಮಾಡಿಸ್ಕೊಳ್ಳೋಣ. ಫ್ರೆಂಡ್ ನಮ್ಮ ಪಕ್ಕ ತೋಟದಲ್ಲಿ ಹಾಕಿದ್ರು, ಅವ್ರು ನೋಡಿ ಹಾಕಿದ್ ನಾನು ಸುಮ್ಮನೆ ಹಾಕಿ ಏನೋ ನೆಟ್ ಮಾಡ್ನೇ ಇಲ್ಲ ಅವ್ರು, ಆದ್ರೂ ಒಂದೂವರೆ ಲಕ್ಷ ದುಡ್ಡು ಆಯ್ತು. ಒಂದೂವರೆ ಲಕ್ಷ ಎಷ್ಟು ಎಕರೆಗೆ? ಅವ್ರದ್ದು ಎರಡು ಎಕರೆಗೆ ಇದೇ ತರ ಸೇಮ್ ಅಂತರ ಬೆಳೆಯಾಗಿ ಹಾಕಿದ್ರು, ಅಕ್ಕಿ ತೋಟಕ್ಕೆ, ಬಾಳೆ ತೋಟಕ್ಕೆ. ಅವ್ರದ್ದು ಇಷ್ಟು ಹೆಲ್ತಿ ಆಗಿರ್ಲಿಲ್ಲ, ಇಷ್ಟು ಹೆಲ್ತಿ ಇರ್ಲಿಲ್ಲ ಅವ್ರದ್ದು, ಆದ್ರೂ ಕೆಮಿಕಲ್ ಎಲ್ಲ ಮಾಡಿದ್ದು. ಒಂದೂವರೆ ಲಕ್ಷ ದುಡ್ಡು ಆಗಿತ್ತು, ಅವ್ರನ್ನ ನೋಡಿ ನಾವು ಬೆಳೆಯದಂತಂದು ಹಾಕಿ. ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ನಿಮ್ಗೆ ಯಾವಾಗ ಗೊತ್ತಾಯ್ತು, ಎಷ್ಟು ತಿಂಗಳಾಗಿದೆ ಸರ್ ಗೊತ್ತಾಗಿ? ಈಗ ಎರಡು ವರ್ಷದಿಂದ, ಒಂದ್ ಎರಡು ವರ್ಷದಿಂದ ನಾ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ, ಅವಾಗ ಪ್ರಾಡಕ್ಟ್ ಗಳೈತೆ ಎಲ್ಲ ಹಾಕಿ ಎಲ್ಲ ಬೆಳೆಗೂ ಐತೆ ನಮ್ಮ ಹತ್ರ ಅಂತ ಹೇಳಿದ್ರು. ಆಯ್ತು ಸರ್ ತಗೋತೀನಿ ಬಿಡಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗು ಬಾಳೆಗೆ ನಮ್ಮ ಬಾಳೆ ಸ್ವಲ್ಪ ಡೆವಲಪ್ ಆಗ್ತಿರ್ಲಿಲ್ಲ, ಮಳೆ ಜಾಸ್ತಿ ಆಗಿ ಎರಡು ವರ್ಷದಿಂದ ಎಲ್ಲ ಪೂರ್ತಿ ಒಂಥರ ಅಷ್ಟನೋತರ ಆಗೋಗಿತ್ತು, ಬಾಳೆ ಸುಳಿನೇ ಬತ್ತಿರ್ಲಿಲ್ಲ. ಅವಾಗ ಫ್ರೂಟ್ ಪವರ್ ಮತ್ತೆ ಇನ್ನು ವೆಜ್ ಪವರ್, ಫ್ರೂಟ್ ಪವರ್ ಮತ್ತೆ ಗ್ರೀನ್ ಗೋಲ್ಡ್ ಎರಡ್ ಮೂರು ಐಟಮ್ಗಳನ್ನ ಡ್ರಮ್ ಕಲಸಿ ಹಾಕ್ದಾಗ ಒಂದ್ ತಿಂಗಳೊಳಗೆ ಫುಲ್ ಸುಳಿ ಬಂದ್ರೆ ಸ್ಟಾರ್ಟ್ ಆಯ್ತದ, ಸುಳಿ ಬರ್ದಿರ ಗಿಡ ಎಲ್ಲ ಸುಳಿ ಬರೋಕ್ ಸ್ಟಾರ್ಟ್ ಆಯ್ತು. ಅವಾಗ ನಂಗೆ ಖುಷಿ ಆಯ್ತು, ಇದೇ ಪ್ರಾಡಕ್ಟ್ ಯೂಸ್ ಮಾಡೋದು, ಯಾವ್ದು ಯೂಸ್ ಮಾಡೋದು ಬೇಡ ಅಂತ ಅವಾಗಿನಿಂದ ಗೋಲ್ಡನ್ ಸಾಯಿಲ್ ಬಿಟ್ರೆ ನಾನು ಎಲ್ಲ ಬೆಳೆಗೂ ಅದೇ ಮಾಡ್ತಿರೋದೇ. ಸುಮಾರು ಎರಡು ವರ್ಷದಿಂದ ನೀವು ಕಂಟಿನ್ಯೂಸ್ ಆಗಿ ಗೋಲ್ಡನ್ ಸಾಯಿಲ್ನೇ ಗೋಲ್ಡನ್ ಸಾಯಿಲ್ನೇ ಮಾಡ್ತಾ ಇದ್ದೀರಾ. ಸೊ ಈ ಅಡಿಕೆ ಬೆಳೆಗೂ ಕೂಡ ಗೋಲ್ಡನ್ ಸಾಯಿಲ್ನ ಮಾಡಿದ್ದೀರಾ, ಅಡಿಕೆದ ಆಮೇಲೆ ಮಾತಾಡೋಣ. ಈಗ ಕೆಸುವೆ ದಂಟನ್ನು ನಾವು ಮಾತಾಡ್ತಾ ಇದ್ದ, ಈಗ ಕೆಸುವೆ ದಂಟು ಸೊ ಈಗ ಎರಡು ಎಕರೆ ಪ್ರದೇಶದಲ್ಲಿ ಸುಮಾರು ಎಷ್ಟು ಗಿಡಗಳು ನಾಟಿ ಆಗಿದೆ ಸರ್? ನಾಲ್ಕು ಸಾವಿರ ಗಿಡ ಇದೆ ಮೇಡಮ್. ನಾಲ್ಕು ಸಾವಿರ ಗಿಡ ಇದೆ. ಈಗ ಇದು ದಂಟು ಎಲ್ಲಿ ನಿಮ್ಗೆ ಸಿಕ್ತು, ರೈತರ ಹತ್ರ ಏನಾದ್ರು ತಗೊಂಡು? ಪಕ್ಕ ನಮ್ಮ ಊರವರ ಪಕ್ಕದಲ್ಲಿ ಪಕ್ಕ ತೋಟದಲ್ಲಿ ಹಾಕಿದ್ರು, ಅವ್ರ ಹತ್ರ ಗೆಡ್ಡೆ ತಗೊಂಡ್ಬಂದು ಕಟ್ ಮಾಡಿ ಹಾಕಿದ್ರು, ಕಟ್ ಮಾಡಿ ಹಾಕಿದ್ದೀರಾ. ಈಗ ನಾಲ್ಕು ಸಾವಿರ ಗಿಡ ನೀವು ನಾಟಿ ಮಾಡಿದ್ದೀರಾ, ನಾಟಿ ಮಾಡುವಾಗ ಪ್ರಾರಂಭಿಕ ಹಂತದಿಂದ ಯಾವ ತರ ಮಾಡಿದ್ರ, ಬೆಡ್ ಪ್ರಿಪರೇಷನ್ ಏನಾದ್ರು ಮಾಡಿದ್ರ? ರೋಟ್ರಿ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಅಡಿಕೆ ತೋಟ ಹಾಳಾಗ್ಬಿಡ್ಬಾರ್ದು ಅಂತ ಎರಡ್ ಮೂರು ಬಾರಿ ರೋಟ್ರಿನೇ ಹೊಡೆದು ಅದ ಮಾಡ್ಕೊಂಡು, ರೋಟ್ರಿ ಹೊಡೆದು ಅದ ಮಾಡಿ ಗೆಡ್ಡೆನ ಕಟ್ ಮಾಡ್ಕೊಂಡು ಲೇಬರ್ಸ್ ಕೈಲಿ ಗುಣಿ ಹೊಡೆದು ಹಾಕಿದ್ದಷ್ಟೇ, ಗುಣಿ ಹೊಡೆದು ಹಾಕ್ಬಿಡೋದು. ಹಾಕಿದ ನಂತರ ಯಾವ್ದಾದ್ರು ರಾಸಾಯನಿಕ ಗೊಬ್ಬರಗಳು ಅಥವಾ ಬೇರೆ ಗೊಬ್ಬರಗಳು ಏನಾದ್ರು ಕೊಟ್ಟಿದ್ದೀರಾ, ಅಥವಾ ಗೋಲ್ಡನ್ ಸಾಯಿಲ್ ಯಾವ ಗೊಬ್ಬರ ಕೊಟ್ಟಿದ್ದೀರಾ ಸರ್? ಗೋಲ್ಡನ್ ಸಾಯಿಲ್ ವೆಚ್ ಪವರ್ ಗ್ರೀನ್ ಗೋಲ್ಡ್ ಇದೇ ಕೊಟ್ಟಿರೋದು, ಯಾವ್ದು ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಅಂದ್ರೆ ಇದಕ್ಕೆ ಯಾವ್ದು ಸ್ಪ್ರೇ ಮಾಡಿಲ್ಲ, ಬರೀ ಕೆಮಿಕಲ್ ಅಲ್ಲಿ ಮಾಡೋರು ಸುದಾ ಯಾವ್ದು ಯಾವ್ದೇ ಸ್ಪ್ರೇ ಇಲ್ಲ, ಇದಕ್ಕೆ ಯಾವ ಸ್ಪ್ರೇನು ಕೊಟ್ಟಿಲ್ಲ. ಅದನ್ನ ನಾವು ಇದು ಗೋಲ್ಡನ್ ಸಾಯಿಲ್ ವೆಚ್ ಪವರ್ ಗ್ರೀನ್ ಗೋಲ್ಡ್ ಬಿಟ್ಟು ಯಾವ ಸ್ಪ್ರೇನು ಕೊಟ್ಟಿಲ್ಲ, ಯಾವ್ದು ಹಾಕಿಲ್ಲ. ಹೆಂಗಿತ್ತು ಸರ್ ಆ ಪ್ರಾಡಕ್ಟ್ ಬಳಸೋದಕ್ಕಿಂತ ಹಿಂದೆ ಹೆಂಗಿತ್ತು, ಕೊಟ್ಟ ಮೇಲೆ ಬದಲಾವಣೆ ಏನ್ ಕಂಡ್ತು? ಬಳಸೋದಕ್ಕಿಂತ ಮುಂಚೆ ಡೆವಲಪ್ ಇದ್ದಿರಲಿಲ್ಲ ಸರ್, ಈ ಗಿಡ ಆಯ್ತಲ್ಲ ಈ ಗಿಡ ತರನೇ ಎಲ್ಲ ಇದ್ದಿದ್ದು ಆಲ್ಮೋಸ್ಟ್. ಎಷ್ಟು ಅಡಿ ಹೈಟ್ ಇತ್ತು ಸರ್ ಇದು? ಇಷ್ಟೇ ಹೈಟ್ ಬಳಸೋಕ್ಕಿಂತ ಮುಂಚೆ ಇಷ್ಟ ಹೈಟ್ ಇತ್ತು ಇಷ್ಟೇ, ಇವಾಗ ಆಲ್ಮೋಸ್ಟ್ ಎಲ್ಲ ಗಿಡ ಬೆಳ್ಕೊಂಡಿದೆ, ಎಲ್ಲಾನು ಕೊಟ್ಟ ಮೇಲೆ ಆಲ್ಮೋಸ್ಟ್ ಗಿಡ ಎಲ್ಲ ಡೆವಲಪ್ ಆಯ್ತು, ಡೆವಲಪ್ ಆಗಿ ಎಲೆ ಎಲ್ಲ ಅಗಲ ಅಗಲ ಬಂತು, ಅಗಲ ಬಂತು. ಎಲೆ ನೋಡಿ ಚೆನ್ನಾಗಿ ಸ್ಮೂತ್ ಇದೆ, ಗ್ರೀನಿಶ್ ಇದೆ, ಡೆವಲಪ್ ಆಯ್ತು. ಡೆವಲಪ್ ಇರ್ಲಿಲ್ಲ ಮೊದಲು, ಡೆವಲಪ್ ಇರ್ಲಿಲ್ಲ ಮುಂಚೆ, ಡೆವಲಪ್ ಇರ್ಲಿಲ್ಲ ಇಲ್ಲಿ ಇದ್ದಂತ ಕೆಳಗಡೆ ಬಂತು, ಡೆವಲಪ್ ಇರ್ಲಿಲ್ಲ ಆ ಕಡೆ, ಕೆಳಗಡೆ ಕೆಳಗಡೆ ಗಂಟನು ಐತೆ, ಡೆವಲಪ್ ಇರ್ಲಿಲ್ಲ, ಅದೆಲ್ಲ ಡೆವಲಪ್ ಡೆವಲಪ್ ಆಯ್ತು.
ಸರ್, ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಎಲ್ಲಾ ರೀತಿ ಬೆಳೆಗಳು, ಈಗ ಬಾಳೆ ಮಾಡಿದೀರಾ, ಅಡಿಕೆ ಮಾಡಿದೀರಾ, ಕೆಸುವೆ ಮಾಡಿದೀರಾ, ಎಲ್ಲಾ ರೀತಿ ಬೆಳೆಗಳನ್ನು ಮಾಡಬಹುದು ಅಂತ ನಮ್ಗೆ ಬಂದಿದೆ. ಎಲ್ಲ ಬೆಳಿಬಹುದು ನಮ್ಗೆ ಐತೆ, ನಮ್ಗಂತೂ ನಮ್ಗೆ ಐತೆ, ನಮ್ಗೆ ಎಲ್ಲಾ ರೈತರು ಬಳಸಬಹುದು, ಎಲ್ಲಾ ಬೆಳೆಗೂ ಮಾಡಬಹುದು. ಕೆಸುವೆ ಬೆಳೆನ, ಕೆಸುವೆ ದಂಟು ಬೆಳೆನ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಮನುಷ್ಯರು ಮಾಡ್ತಾ ಇದಾರೆ. ನಮ್ಮ ಉತ್ಪನ್ನವನ್ನು ಬಳಸಿ ಕೆಸುವೆ ದಂಟು ಮಾಡಿರೋ ಮೊದಲನೇ ಬೆಳೆ ಕೂಡ ಇದು.